ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಸದಾಶಿವ ಸಾಯಿ ವಾಲ್ಸ್ ಗ್ರೂಪ್ ಇಂದ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಈಚ್ ಅಂಡ್ ಎವ್ರಿ ಒನ್ ಫಾರ್ಮ್ ಫಿಲ್ ಮಾಡಿರೋರ್ಗೆ. ಯಾಕೆ ಅಂತಂದ್ರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ದೊಡ್ಡ ರೆಸ್ಪಾನ್ಸ್ ಬರುತ್ತೆ ನನಗೆ ಅಂತ. ಆಲ್ಮೋಸ್ಟ್ 120 to 140 ಮೆಂಬರ್ಸ್ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತೇಳಿ ನೀವು ಫಾರ್ಮ್ನ ಫಿಲ್ ಮಾಡಿದ್ದೀರಾ. ಅದರಲ್ಲಿ ನಾನು ಒಂದು 90 ಮೆಂಬರ್ಸ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಕಾಲ್ ಮಾಡ್ತಾ ಇದ್ದೀನಿ, ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಪ್ರತಿಯೊಬ್ಬರ ಹತ್ರದಿಂದನೂ ಸಜೆಷನ್ಸ್ ತಗೋತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನನಗೆ ಬರ್ತೀರಾ ಎನ್ಕ್ವೈರಿ ಪ್ರಕಾರ ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ, ಸರ್ ನಾನು ಈ ಥರ ಬೇರೆ ಕಡೆ ಜಾಬ್ ಮಾಡ್ತಾ ಇದ್ದೀನಿ, ನೀವು ವೀಕೆಂಡ್ ಬ್ಯಾಚ್ನ ಸ್ಟಾರ್ಟ್ ಮಾಡಿ 100% ನಾನು ಎನ್ರೋಲ್ ಆಗ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅದನ್ನೇ ನಾನು ಈಗ ಜಾಯಿಂಟ್ 10th ವೀಕ್ ಡೇ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಈಗ ಸೊ ಅದನ್ನು ಹೋಲ್ಡ್ ಮಾಡಿ ನಾನು ವೀಕೆಂಡ್ ಬ್ಯಾಚ್ನ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಇಷ್ಟು ಜನ ರೆಸ್ಪಾಂಡ್ ಮಾಡಿರೋದು ನೋಡಿ ನನಗೆ ಖುಷಿಯಾಗಿ ನಾನೀಗ ಒಂದು ಲಕ್ಕಿ ಡ್ರಾ ಅನೌನ್ಸ್ಮೆಂಟ್ನ ಮಾಡ್ತಾ ಇದ್ದೀನಿ. ಏನಪ್ಪ ಲಕ್ಕಿ ಡ್ರಾ ಅಂತಂದರೆ, ಯಾರ್ಯಾರು ಇಲ್ಲಿ ಕೌನ್ಸಿಲಿಂಗ್ಗೆ ಬಂದಿದ್ದೀರಾ ಇಲ್ಲಿವರೆಗೂ, ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಯಾರ್ಯಾರು ಕೌನ್ಸಿಲಿಂಗ್ಗೆ ಬರ್ತೀನಿ ಅಂತ ಹೇಳಿದ್ದೀರಾ, ನೀವು ಪ್ರತಿಯೊಬ್ಬರು ನಿಮ್ಮ ಕೈಯಾರೇ ನಾನು ಒಂದು ಕೂಪನ್ನ ಕೊಡ್ತಿದ್ದೀನಿ. ಅದರಲ್ಲಿ ನಿಮ್ಮ ನೇಮು ಫೋನ್ ನಂಬರ್ನ ಫಿಲ್ ಮಾಡಿ ನೀವೇ ನಿಮ್ಮ ಕೈಯಾರ ಬಾಕ್ಸ್ನಲ್ಲಿ ಹಾಕಿ, ಆ್ಯಂಡ್ ಬ್ಯಾಚ್ ಸ್ಟಾರ್ಟ್ ಆಗೋಕ್ಕೆ 10 days ಬಿಫೋರ್ ನಾನು ಅದನ್ನು ಲೈವಲ್ಲಿ ಓಪನ್ ಮಾಡ್ತೀನಿ, ಆ್ಯಂಡ್ ಯಾರ ನೇಮ್ನ ನಾನು ಚಿಟ್ಟಲ್ಲಿ ತೆಗಿತೀನಿ. ಸೊ ಅವ್ರಿಗೆ ಇನ್ಸ್ಟೆಂಟ್ 50% ಡಿಸ್ಕೌಂಟ್ ಕೋರ್ಸ್ ಮೇಲೆ. ನಾನು ಏನು ಕೋರ್ಸ್ ಚಾರ್ಜ್ ಮಾಡ್ತಾ ಇದ್ದೀನಿ ಅದರಲ್ಲಿ ಇನ್ಸ್ಟೆಂಟ್ 50% ಡಿಸ್ಕೌಂಟ್ ಇರುತ್ತೆ. ಸೊ ಆ 50% ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತಂದರೆ, ಸರ್ ನೀವು ಏನಾದ್ರು ಅಡ್ಮಿಷನ್ ಆಗೋಗಿದ್ರಿ ಅಂತಂದರೆ, ಇಟ್ಸ್ ಇನ್ ಕೇಸ್ ಯಾರನ್ನ ಚಿಟ್ಟಲ್ಲಿ ಬಂದಿರೋ ನೇಮ್ ಅಡ್ಮಿಷನ್ ಆಗೋಗಿದ್ರಿ ಅಂತಂದರೆ, ಇನ್ಸ್ಟೆಂಟ್ ನಾನು ಅವ್ರು ಏನು ಚಾರ್ಜ್ನ ಪೇ ಮಾಡಿದಾರೆ ಅದರಲ್ಲಿ 50%ನ ನಾನು ವಾಪಸ್ ರಿಟರ್ನ್ ಮಾಡ್ತೀನಿ. ಇನ್ನು ಅಡ್ಮಿಷನ್ ಆಗಿಲ್ಲ ಅಂತಂದರೆ ಬ್ಯಾಲೆನ್ಸ್ ಏನಿರುತ್ತೆ ನೀವು ಪೇ ಮಾಡಿ ನೀವು ಅಡ್ಮಿಷನ್ನ ಆಗ್ಬೋದು. ಇದೇ ಒಂದು ಲಕ್ಕಿ ಡ್ರಾ. ಸೊ ಯಾಕೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಆದಷ್ಟು ಬೇಗ ಬೇಗ ಬಂದು ಎನ್ರೋಲ್ ಆಗಿ. ಆ್ಯಂಡ್ ತುಂಬ ಜನ ಡೆಕೋರೇಟರ್ಸ್ ಕೂಡ ಕಾಲ್ ಮಾಡಿದ್ದಾರೆ, ಸರ್ ನನಗೆ ಫ್ಲವರ್ ವರ್ಕ್ ಎಲ್ಲ ಬರುತ್ತೆ, ಬಲೂನ್ ವರ್ಕ್ ಬರುತ್ತೆ. ಸೊ ನನಗೆ ಬರೀ ಜಸ್ಟ್ ಕ್ಲೈಂಟ್ ಹತ್ರ ಮಾತಾಡೋದು ಆ ರೀತಿ ವರ್ಕ್ಸ್ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಈಗ ಕಟ್ ಕೋರ್ಸ್ ಅಂತ ಕೂಡ ಮಾಡ್ತಾ ಇದ್ದೀವಿ. ಲೈಕ್ ಜಸ್ಟ್ ಥಿಯರಿ, ಪ್ರಾಕ್ಟಿಕಲ್ ಬೇಡ ಅಂದವ್ರಿಗೆ ಜಸ್ಟ್ ಥಿಯರಿ ಕೋರ್ಸ್ ಮಾತ್ರ ಹೇಳ್ಕೊಡೋ ಥರ. ಸೊ ಕಟ್ ಕೋರ್ಸ್ ಅಂತ ಕೂಡ ನಾವು ಹೊಸದಾಗಿ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಈಗ ಕಂಪ್ಲೀಟ್ ನಮ್ಮ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ನ ಟೂರ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ನಮ್ಮ ಮೇಲಿರಲಿ, ನಮ್ಮ ಕಂಪನಿ ಮೇಲಿರಲಿ. ಲೆಟ್ಸ್ ಆಲ್ ಗ್ರೋ ಟುಗೆದರ್. ಥ್ಯಾಂಕ್ ಯು.